Students, IFRS, International Financial Reporting Standards. ಈ ಚಾಪ್ಟರ್ ಅಲ್ಲಿ ಈ ಸಬ್ಜೆಕ್ಟ್ ಅಲ್ಲಿ ನಮಗೆ ಚಾಪ್ಟರ್ ತ್ರೀ ಅಥವಾ ಯೂನಿಟ್ ತ್ರೀ ಅಂತ ಹೇಳಿ ಪ್ರಿಪರೇಷನ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂತ ಇದೆ. ಸಿ, ಪ್ರಿಪರೇಷನ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂದ್ರೆ ಏನು? ವಾಟ್ ಆರ್ ದಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್? ಜನರಲಿ ಎ ಜಾಯಿಂಟ್ ಸ್ಟಾಕ್ ಕಂಪನಿ, ಓಕೆ, ಎ ಜಾಯಿಂಟ್ ಸ್ಟಾಕ್ ಕಂಪನಿ ಪ್ರಿಪೇರ್ಸ್ ದೇರ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಟ್ ದಿ ಎಂಡ್ ಆಫ್ ದ ಇಯರ್ ಆಸ್ ಪರ್ ದ ಪ್ರೊಫಾರ್ಮಾ ಗಿವನ್ ಬೈ ದಿ ಕಂಪನೀಸ್ ಆಕ್ಟ್ ಆಫ್ 2013. ನೋಡಿ, ಕಂಪನೀಸ್ ಆಕ್ಟ್ 1956 ಇದೆ. ಆ 1956 ಅಮೆಂಡ್ಮೆಂಟ್ ಆಗಿ 2013 ಅಲ್ಲಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅನ್ನ ಒಂದು ವರ್ಟಿಕಲ್ ಫಾರ್ಮೆಟ್ ಅಲ್ಲಿ ಪ್ರಿಪೇರ್ ಮಾಡಿ ಅಂತ ಹೇಳ್ತಾರೆ. ಹಾಗಾದ್ರೆ ಯಾವ್ದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್? ಇದು 2 ಮಾರ್ಕ್ಸ್ ಗೆ ತುಂಬಾ ಇಂಪಾರ್ಟೆಂಟ್. ಇದು ಯಾವ ಬುಕ್ ಅಲ್ಲೂ ಸಿಗಲ್ಲ, ಓಕೆನಾ? ಬುಕ್ ಅಲ್ಲಿ ಸಿಗುತ್ತೆ, ನಮ್ಮ IFRS ಬುಕ್ ಅಲ್ಲಿ ಸಿಗಲ್ಲ. ವಾಟ್ ಆರ್ ದಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂದ್ರೆ, ಫಸ್ಟ್ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ಸ್ ಅಂಡ್ ಲಾಸಸ್. ಫಸ್ಟ್ ಯಾವುದು? ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸಸ್. ಇದು ಫಸ್ಟ್ ಸ್ಟೇಟ್ಮೆಂಟ್, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ವಿ ಪ್ರಿಪೇರ್. ವೈ ವಿ ಪ್ರಿಪೇರ್ ದಿಸ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಈಸ್ ಟು ನೋ ದ ನೆಟ್ ಪ್ರಾಫಿಟ್ಸ್ ಆರ್ ನೆಟ್ ಲಾಸಸ್ ಫ್ರಮ್ ದ ಬಿಸ್ನೆಸ್. ಎರಡನೇ ಸ್ಟೇಟ್ಮೆಂಟ್, ಪ್ರಿಪರೇಷನ್ ಆಫ್ ಬ್ಯಾಲೆನ್ಸ್ ಶೀಟ್ ಅಟ್ ದ ಎಂಡ್ ಆಫ್ ದ ಇಯರ್ ಶೋಯಿಂಗ್ ದ ಫೈನಾನ್ಷಿಯಲ್ ಪೊಸಿಷನ್ ಆಫ್ ದ ಬಿಸ್ನೆಸ್. ಮೂರನೇ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅನ್ನ ಪ್ರಿಪೇರ್ ಮಾಡ್ತಾರೆ. ಏನ್ ಪ್ರಿಪೇರ್ ಮಾಡ್ತಾರೆ? ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅನ್ನ ಪ್ರಿಪೇರ್ ಮಾಡ್ತಾರೆ. ಈ ರೀತಿ ವಿ ಹ್ಯಾವ್ ವೇರಿಯಸ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂಡ್ ಎವ್ರಿ ಜಾಯಿಂಟ್ ಸ್ಟಾಕ್ ಕಂಪನಿ ಇಟ್ ಈಸ್ ಮ್ಯಾಂಡೇಟರಿ ಟು ಪ್ರಿಪೇರ್ ದೇರ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂಡ್ ಡ್ಯೂಲಿ ಆಡಿಟೆಡ್ ಫ್ರಮ್ ದ ಆಡಿಟರ್ಸ್ ಆಫ್ ದ ಕಂಪನಿ. ಓಕೆನಾ? ಅದನ್ನ ಆಡಿಟ್ ಕೂಡ ಮಾಡಿಸಬೇಕಾಗುತ್ತೆ. ಈಗ ಅಂತ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅನ್ನ ನಾವು ಯಾವ ರೀತಿ ಪ್ರಿಪೇರ್ ಮಾಡೋದು? ನಾನು ಫಸ್ಟ್ ಯಾವ್ ತಗೊಂಡಿದ್ದೀನಿ ಅಂದ್ರೆ, ಹೌ ಟು ಪ್ರಿಪೇರ್ ಬ್ಯಾಲೆನ್ಸ್ ಶೀಟ್ ಆಸ್ ಪರ್ ದ ಕಂಪನೀಸ್ ಆಕ್ಟ್ ಆಫ್ 2013. ಅದನ್ನ ನೋಡ್ಕೋಣ. ನೋಡಿ, ಕಂಪನೀಸ್ ಆಕ್ಟ್ 2013 ಅಲ್ಲಿ ನಮ್ಗೆ ಶೆಡ್ಯೂಲ್ 3 Part 1 ಅಂತ ಹೇಳಿ ಬ್ಯಾಲೆನ್ಸ್ ಶೀಟ್ ಪ್ರೊಫಾರ್ಮಾ ಕೊಟ್ಟಿದೆ. ಈ ಬ್ಯಾಲೆನ್ಸ್ ಶೀಟ್ ಪ್ರೊಫಾರ್ಮಾ ನಲ್ಲಿ ಕೆಲವು ನೋಟ್ ನಂಬರ್ಸ್ ಕೂಡ ಇದೆ. ನೋಡಿ, ಕೆಲವಕ್ಕೆ ನೋಟ್ ನಂಬರ್ಸ್ ಇದೆ, ಕೆಲವಕ್ಕೆ ನೋಟ್ ನಂಬರ್ಸ್ ಇಲ್ಲ. ಯಾವ್ದಕ್ಕೆ ನೋಟ್ ನಂಬರ್ ಇದೆ ಅದಕ್ಕೆ ಮಾತ್ರ ನೋಟ್ ಪ್ರಿಪೇರ್ ಮಾಡಿ, ಬಾಯಿಗೆ ಬಂದಿದ್ದು ಸಿಕ್ಕದ ಹಾಗೆ ನೋಟ್ ಗಳನ್ನ ಪ್ರಿಪೇರ್ ಮಾಡಕ್ ಹೋಗ್ಬೇಡಿ. ಓಕೆನಾ? ಕೆಲವು ಬುಕ್ಸ್ ಅಲ್ಲಿ ಬಾಯಿಗೆ ಬಂದಿದ್ದಕ್ಕೆಲ್ಲ ನೋಟ್ ಮಾಡಿರ್ತಾರೆ. ದಯವಿಟ್ಟು ಆತರ ನೋಟ್ ನ ಮಾಡಕ್ ಹೋಗ್ಬೇಡಿ. ಅರ್ಥ ಆಗ್ತಿದ್ಯಾ? ಈಗ ಬ್ಯಾಲೆನ್ಸ್ ಶೀಟ್ ಅಲ್ಲಿ 2 ಪಾರ್ಟ್ಸ್ ಇದೆ. ಒಂದು ಈಕ್ವಿಟಿ ಅಂಡ್ ಲಯಬಿಲಿಟಿ. ಇಲ್ಲೊಂದು ಗೆರೆ ಎಳೆದು ಬಿಡ್ತೀನಿ, ಸೋ ದಟ್ ಇಷ್ಟು ಲಯಬಿಲಿಟೀಸ್. ಓಕೆನಾ? ಈಕ್ವಿಟಿ ಅಂಡ್ ಲಯಬಿಲಿಟೀಸ್ ಫಸ್ಟ್ ಪೋರ್ಷನ್. ಸೆಕೆಂಡ್ ಪೋರ್ಷನ್ ಬಂದು ಅಸೆಟ್ಸ್ ಅಂತ ಹೇಳ್ತೀನಿ. ಈಗ ಈಕ್ವಿಟಿ ಅಂಡ್ ಲಯಬಿಲಿಟಿ ನಲ್ಲಿ ಫಸ್ಟ್ ಪಾರ್ಟ್ ಶೇರ್ ಹೋಲ್ಡರ್ಸ್ ಫಂಡ್ ಅಂತ ಹೇಳಿ. ಏನಿದು? ವಾಟ್ ಈಸ್ ಶೇರ್ ಹೋಲ್ಡರ್ಸ್ ಫಂಡ್? ಒಂದು ಜಾಯಿಂಟ್ ಸ್ಟಾಕ್ ಕಂಪನಿ ಶೇರ್ ಹೋಲ್ಡರ್ಸ್ ಇಂದ ಎಷ್ಟು ದುಡ್ಡನ್ನ ಪಡೆದಿದೆ, ಈಕ್ವಿಟಿ ಶೇರ್ಸ್ ಮುಖಾಂತರ ಎಷ್ಟು ಪಡೆದಿದೆ, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಮುಖಾಂತರ ಎಷ್ಟು ಪಡೆದಿದೆ, ಅದರ ಇನ್ಫಾರ್ಮೇಶನ್ ಅನ್ನ ನಾವು ಸೆಪರೇಟ್ ಆಗಿ ನೋಟ್ ನಂಬರ್ 1 ಅಂತ ಹೇಳಿ ಶೇರ್ ಕ್ಯಾಪಿಟಲ್ ಅಂತ ಹೇಳಿ ಮಾಡ್ತೀವಿ. ಅದರಲ್ಲಿ ಆಥರೈಸ್ಡ್ ಶೇರ್ ಕ್ಯಾಪಿಟಲ್, ಇಶ್ಯೂಡ್ ಕ್ಯಾಪಿಟಲ್, ಓಕೆನಾ, ಕಾಲ್ಡ್ ಅಪ್ ಕ್ಯಾಪಿಟಲ್, ಪೇಡ್ ಅಪ್ ಕ್ಯಾಪಿಟಲ್ ಅಂತ ಹೇಳಿ ನಾವು ಒಂದೊಂದನ್ನು ಕ್ಲೀನ್ ಆಗಿ ತೋರಿಸ್ತೀವಿ. ನಿಮ್ ಕ್ವಶನ್ ಅಲ್ಲಿ ಅವೇನು ಕೊಟ್ಟಿಲ್ಲ, ಬರೀ ಶೇರ್ ಕ್ಯಾಪಿಟಲ್ ಅಂತ ಕೊಟ್ಟಿದ್ದ. ನೋಟ್ ನಂಬರ್ 1 ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಮೌಂಟ್ ಅಲ್ಲಿ ಹಾಕಿ ಆ ಅಮೌಂಟ್ ನ ಇಲ್ಲಿ ಟೋಟಲ್ ಅಲ್ಲಿ ಹಾಕಿದ್ರೆ ಆಗೋಗ್ತೀವಿ. ಅರ್ಥ ಆಯ್ತಾ? ನೆಕ್ಸ್ಟ್ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅಂತ ಇದೆ. ಸರ್, ಈ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಶೇರ್ ಹೋಲ್ಡರ್ಸ್ ಫಂಡ್ ಅಲ್ಲಿ ಯಾಕೆ ಬಂದಿದೆ? ಕಾರಣ ಇಷ್ಟೇ, ಬಂದಿರೋದಕ್ಕೆ ಕಾರಣ ಇಷ್ಟೇ. ಯಾವುದೇ ಪ್ರಾಫಿಟ್ಸ್ ನಾವು ಎತ್ತಿಟ್ಟಿರೋ ಪ್ರಾಫಿಟ್ ಆಗಿರ್ಲಿ ಅಥವಾ ನಾವು ಆ ವರ್ಷ ಗಳಿಸಿರ್ತಕ್ಕಂತ ಪ್ರಾಫಿಟ್ ಆಗಿರ್ಲಿ, ಅದೆಲ್ಲ ಯಾರಿಗಪ್ಪ ಸೇರುತ್ತೆ? ಶೇರ್ ಹೋಲ್ಡರ್ಸ್ ಗೆ ಸೇರುತ್ತೆ, ಹೌದಾ ಇಲ್ವೋ? ಅದಕ್ಕೆ ಈ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ನು ಕೂಡ ಶೇರ್ ಹೋಲ್ಡರ್ಸ್ ಫಂಡ್ ನ ಜೊತೆನಲ್ಲೇ ನಾವು ಸೇರಿಸ್ತೀವಿ. ಅದಕ್ಕೆ ಒಂದು ಸಪರೇಟ್ ಆಗಿ ಒಂದು ಅಕೌಂಟ್ ಅನ್ನ ಅಥವಾ ನೋಟ್ ಅನ್ನ ಮಾಡ್ತೀವಿ.
ಈ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅಲ್ಲಿ ಜನರಲ್ ರಿಸರ್ವ್, ರಿಸರ್ವ್ ಫಂಡ್, ಕ್ಯಾಪಿಟಲ್ ರಿಸರ್ವ್, ಸರ್ಪ್ಲಸ್ ಫ್ರಮ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಇನ್ನು ಬೇರೆ ಯಾವ್ದಾದ್ರು ರಿಸರ್ವ್ಸ್ ಇದ್ರೆ ಅವೆಲ್ಲ ರಿಸರ್ವ್ಸ್ ನ ನಾವು ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅಲ್ಲಿ ಹಾಕ್ತೀವಿ. ಅರ್ಥ ಆಗ್ತಾ ಇದೆಯಾ? ನೆಕ್ಸ್ಟ್ ಶೇರ್ ಅಪ್ಲಿಕೇಶನ್ ಮನಿ ಪೆಂಡಿಂಗ್ ಅಂತ ಇದೆ ನೋಡಿ. ಇದು ಯೂಶುವಲ್ ಆಗಿ 99.99% ನಿಮಗೆ ಬರೋದಿಲ್ಲ, ಆದ್ರೆ ಪ್ರೊಫಾರ್ಮಾ ಬರೀಬೇಕಾದ್ರೆ ಯಾವುದೇ ಕಾರಣಕ್ಕೂ ಮಿಸ್ ಔಟ್ ಮಾಡಬಾರ್ದು. ಶೇರ್ ಅಪ್ಲಿಕೇಶನ್ ಮನಿ ಪೆಂಡಿಂಗ್, ಇದಕ್ಕೆ ಜ್ಞಾಪಕ ಇರಲ್ವಾ? ಇರುತ್ತೆ. ಅದಕ್ಕೆ ನಾವು ಯಾವುದೇ ನೋಟ್ ಅನ್ನ ಕೊಡೋದಿಲ್ಲ, ಯಾವುದೇ ನೋಟ್ ಅನ್ನ ಕೊಡೋದಿಲ್ಲ. ಆದ್ರೆ ಸೆಕೆಂಡ್ ಎಲಿಮೆಂಟ್ ಆಫ್ ಈಕ್ವಿಟಿ ಅಂಡ್ ಲಯಬಿಲಿಟಿ ಆಗಿರೋದ್ರಿಂದ ಶೇರ್ ಅಪ್ಲಿಕೇಶನ್ ಮನಿ ಪೆಂಡಿಂಗ್ ಅನ್ನೋದನ್ನ ನಾವು ಪ್ರೊಫಾರ್ಮನಲ್ಲಿ ಕಂಪಲ್ಸರಿ ಆಗಿ ತೋರಿಸಬೇಕು. ಅರ್ಥ ಆಗ್ತಿದ್ಯಾ ಅರುಣ್? ನೋಡು ನೆಕ್ಸ್ಟ್ ನಾನ್ ಕರೆಂಟ್ ಲಯಬಿಲಿಟಿ. ನಾನ್ ಕರೆಂಟ್ ಲಯಬಿಲಿಟಿ ಅಂದ್ರೆ ಏನು? ನಾವು ಯಾವುದೇ ಲಯಬಿಲಿಟೀಸ್ ನ ಸಾಲಗಳನ್ನ ಲಾಂಗ್ ಟರ್ಮ್ಗೆ ಅಂತ ಮಾಡ್ಕೊಂಡಿದ್ರೆ, ಯಾವುದದು ಲಾಂಗ್ ಟರ್ಮ್ಗೆ, ಒಂದು ವರ್ಷಕ್ಕೆ ಮೇಲ್ಪಟ್ಟಿದ್ರೆ ಅವೆಲ್ಲ ಲಾಂಗ್ ಟರ್ಮ್ ಅಂತ ಹೇಳ್ತೀವಿ. ಒಂದು ವರ್ಷದ ಒಳಗಡೆ ಆದ್ರೆ ಅವೆಲ್ಲ ಕರೆಂಟ್ ಲಯಬಿಲಿಟೀಸ್ ಅಂತ ಹೇಳ್ತೀವಿ. ಅದಕ್ಕೆ ಇಲ್ಲಿ ಎಲ್ ಟಿ ಬಿ ಅಂತ ಹಾಕಿದ್ದೀನಿ. ವಾಟ್ ಈಸ್ ಎಲ್ ಟಿ ಬಿ? ಲಾಂಗ್ ಟರ್ಮ್ ಬಾರೋವಿಂಗ್ಸ್ ಅಂತ ಹೇಳಿ. ಎಲ್ ಟಿ ಬಾರೋವಿಂಗ್ಸ್ ಅಂತ ಆಗ್ಲಾ ಅರ್ಥ ಆಗುತ್ತೆ ನಿಮ್ಗೆ? ಎಲ್ ಟಿ ಬಾರೋವಿಂಗ್ಸ್, ಎಲ್ ಟಿ ಬಾರೋವಿಂಗ್ಸ್ ಅಂದ್ರೆ ಲಾಂಗ್ ಟರ್ಮ್ ಬಾರೋವಿಂಗ್. ಸರ್ ಯಾವ್ದಾವ್ ಬರುತ್ತೆ ಸರ್? ಇದರಲ್ಲಿ ಡಿಬೆಂಚರ್ಸ್ ಬರುತ್ತೆ. ಕಂಪನಿ ಏನಾದ್ರೂ ಪಬ್ಲಿಕ್ ಇಂದ ಡಿಬೆಂಚರ್ಸ್ ಇಶ್ಯೂ ಮಾಡಿ ದುಡ್ಡು ಪಡೆದಿದ್ರೆ ಲಾಂಗ್ ಟರ್ಮ್ ಬಾರೋವಿಂಗ್ಸ್ ಅಂತ ಬರುತ್ತೆ. ಯಾವ್ದಾದ್ರು ಲೋನ್ ತಗೊಂಡಿದ್ರೆ ಬ್ಯಾಂಕ್ ಅಲ್ಲಿ, ಓಕೆನಾ, ಮಾರ್ಟ್ಗೇಜ್ ಲೋನ್ ತಗೊಂಡಿದ್ರೆ, ಈಗ ಮಾರ್ಟ್ಗೇಜ್ ಲೋನ್ ಯೂಶುವಲ್ ಆಗಿ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಮೇಲೆ ಮಾರ್ಟ್ಗೇಜ್ ಮಾಡಿದ್ರೆ ಸರ್ ಆರು ತಿಂಗಳಲ್ಲಿ ಕೊಟ್ಬಿಡ್ತೀನಿ ಅಂತ ಹೇಳ್ತೀರಾ? ಯೂಶುವಲ್ ಆಗಿ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ನ ನಾವು ಮಾರ್ಟ್ಗೇಜ್ ಮಾಡ್ತಾ ಇದೀವಿ ಅಂದ್ರೆ ಲಾರ್ಜ್ ಅಮೌಂಟ್ ನ ಲೋನ್ ತಗೊಂಡಿರ್ತೀವಿ. ಆ ಪರ್ಪಸ್ ಯಾವ ಉದ್ದೇಶಕ್ಕೆ ತಗೊಳ್ತೀವಿ ಅದು ಕೂಡ ನಮಗೆ ಪ್ರಾಫಿಟ್ ಬರ್ತಕ್ಕಂಥದ್ದು ನಿಧಾನವಾಗಿ ಬರುತ್ತೆ, ಹೌದಾ? ಅದಕ್ಕೆ ಅಂತವೆಲ್ಲ ಏನ್ ಮಾಡ್ತೀವಿ, ಲಾಂಗ್ ಟರ್ಮ್ ಅಲ್ಲೇ ತಗೊಳ್ಳೋದ್ರಿಂದ ಮಾರ್ಟ್ಗೇಜ್ ಲೋನ್ಸ್, ಲಾಂಗ್ ಟರ್ಮ್ ಲೋನ್ಸ್, ಡಿಬೆಂಚರ್ಸ್ ಈ ತರದ್ ಏನಾದ್ರೂ ಬಂದಾಗ ದಯವಿಟ್ಟು ಅದನ್ನ ನೋಟ್ ನಂಬರ್ 3 ಸಪರೇಟ್ ಆಗಿ ತೋರಿಸಬೇಕಾಗುತ್ತೆ. ಏನಂತ, ನಾವೇನಾದ್ರು ತಗೊಂಡಿದ್ರೆ ಡಿಬೆಂಚರ್ಸ್ ಇಶ್ಯೂ ಮಾಡಿದ್ರೆ, ಲೋನ್ ಫ್ರಮ್ ಬ್ಯಾಂಕ್, ಮಾರ್ಟ್ಗೇಜ್ ಲೋನ್ಸ್ ಆ ತರದ್ ಏನಾದ್ರೂ ಇದ್ದಾಗ ನಾವು ಸಪರೇಟ್ ಆಗಿ ನೋಟ್ ಬರೆದು ಅದಕ್ಕೆ ತೋರಿಸಬೇಕಾಗುತ್ತೆ. All of you got it? Yes, sir. Very good. This is non-current liability. Next one is current liability. ಅಂದ್ರೆ ಒಂದು ವರ್ಷದ ಒಳಗಡೆ ನಾವು ತಗೊಂಡಿರ್ತಕ್ಕಂತ ಸಾಲನ ವಾಪಸ್ ಮಾಡಬೇಕು. ನಿಮ್ಗೆ ಮ್ಯಾಕ್ಸಿಮಮ್ ಎಷ್ಟಿರುತ್ತೆ? ಒಂದೇ ವರ್ಷ ಟೈಮ್ ಇರುತ್ತೆ. ಅದರಲ್ಲಿ ಮೊದಲನೇದು ಶಾರ್ಟ್ ಟರ್ಮ್ ಬಾರೋಯಿಂಗ್ಸ್. ನೋಡಿ, ಶಾರ್ಟ್ ಟರ್ಮ್ ಬಾರೋಯಿಂಗ್ಸ್ ಯಾವ್ದು ಬರುತ್ತೆ ಗೊತ್ತಾ? ಬ್ಯಾಂಕ್ ಓವರ್ ಡ್ರಾಫ್ಟ್. ಈಗ ಬಿಸ್ನೆಸ್ ಮ್ಯಾನ್ ಎಂತ ಅಕೌಂಟ್ ಓಪನ್ ಮಾಡ್ತಾನೆ ಬ್ಯಾಂಕ್ ಅಲ್ಲಿ? ಕರೆಂಟ್ ಅಕೌಂಟ್ ಓಪನ್ ಮಾಡ್ತಾನೆ, ಹೌದಾ? ನಾವು ನೀವು ನಮ್ಮ ಇಂಡಿವಿಜುವಲ್ ಹೆಸರಲ್ಲಿ ಕರೆಂಟ್ ಅಕೌಂಟ್ ಓಪನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕರೆಂಟ್ ಅಕೌಂಟ್ ಓಪನ್ ಮಾಡೋದು ಯಾರು? ಯಾರ ಹೆಸರಲ್ಲಿ? ಬಿಸ್ನೆಸ್ ಹೆಸರಲ್ಲಿ ಮಾತ್ರ, ಇನ್ಸ್ಟಿಟ್ಯೂಷನ್ ಹೆಸರಲ್ಲಿ ಮಾತ್ರ ಮಾಡ್ತೀವಿ, ಹೌದಾ? ಅವ್ರಿಗೆ ಓವರ್ ಡ್ರಾಫ್ಟ್ ಫೆಸಿಲಿಟಿ ಕೊಟ್ಟಿರ್ತಾರೆ ಬ್ಯಾಂಕ್ನವರು. ಅಂತ ಓವರ್ ಡ್ರಾಫ್ಟ್ ನಿಮಗೆ ಮ್ಯಾಕ್ಸಿಮಮ್ 15 ದಿವಸ ಟೈಮ್ ಕೊಡ್ತಾರೆ ಅಷ್ಟೇ. ಅದು ಎಂತದಾಗಿರುತ್ತೆ? ಶಾರ್ಟ್ ಟರ್ಮ್ ಬಾರೋಯಿಂಗ್ಸ್ ಆಗಿರುತ್ತೆ. ಆಲ್ ಆಫ್ ಯು ಗಾಟ್ ಇಟ್? ನೆಕ್ಸ್ಟ್ ಈಸ್ ಟ್ರೇಡ್ ಪೇಯಬಲ್. ಟ್ರೇಡ್ ಪೇಯಬಲ್ ಅಂದ್ರೆ ಏನು? ನಾವು ಬಿಸ್ನೆಸ್ ಟ್ರೇಡ್ ಮಾಡಿರೋದ್ರಿಂದ ಯಾರಿಗಾದ್ರೂ ದುಡ್ಡು ಕೊಡಬೇಕಾಗಿದ್ರೆ, ಸೇ ಫಾರ್ ಎಕ್ಸಾಂಪಲ್ ಪರ್ಚೇಸ್ ಮಾಡಿರ್ತೀವಿ, ನಮ್ಮ ಸಪ್ಲೈಯರ್ ಹತ್ರ ಪರ್ಚೇಸ್ ಮಾಡಿರ್ತೀವಿ, ಗೂಡ್ಸ್ ಯಾರ ಹತ್ರ ಕೊಂಡ್ಕೊಳ್ತೀವಿ ಅವನ್ನ ಸಪ್ಲೈಯರ್ ಅಂತ ಹೇಳ್ತೀವಿ. ಅವನ್ಗೆ ಹೇಳ್ತೀವಿ, ಸರ್ ನೆಕ್ಸ್ಟ್ ಮಂತ್ ಕೊಡ್ತೀನಿ, 2 ಮಂತ್ಸ್ ಆದ್ಮೇಲೆ ಕೊಡ್ತೀನಿ, 3 ಮಂತ್ಸ್ ಆದ್ಮೇಲೆ ಕೊಡ್ತೀನಿ ಅಂತ ಹೇಳಿರ್ತೀರ. ಅದನ್ನೇ ಟ್ರೇಡ್ ಪೇಯಬಲ್ ಅಂತ ಹೇಳ್ತೀವಿ. ಕ್ರೆಡಿಟ್ ಆರ್ಸ್ ಈಸ್ ನಥಿಂಗ್ ಬಟ್ ಟ್ರೇಡ್ ಪೇಯಬಲ್. ಬಿಲ್ಸ್ ಪೇಯಬಲ್ ಅಂತ ಹೇಳ್ತೀವಿ. ಕೆಲವರ ಹತ್ರ, ಸಪ್ಲೈಯರ್ಸ್ ಹತ್ರ ನೀವು ಪರ್ಚೇಸ್ ಮಾಡಿದ್ರೆ ನಿಮ್ಮನ್ನ ನಂಬಲ್ಲ. ಆವಾಗ ಅವನೇನ್ ಕೇಳ್ತಾನೆ, ಸ್ವಾಮಿ ಒಂದು ಪ್ರಾಮಿಸರಿ ನೋಟ್ ಬರೆದು ಕೊಟ್ಬಿಡಿ, 3 ತಿಂಗಳಾದ್ಮೇಲೆ ಕೊಡ್ತೀನಿ ಅಂತ ಹೇಳಿ, 2 ತಿಂಗಳಾದ್ಮೇಲೆ ಕೊಡ್ತೀನಿ ಅಂತ ಹೇಳಿ. ಕರೆಕ್ಟಾ? ದಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಪೇಯಬಲ್. ಏನದು? ಪೇಯಬಲ್. ಸೊ ಟ್ರೇಡ್ ಕ್ರೆಡಿಟರ್ಸ್, ಸಂಡ್ರಿ ಕ್ರೆಡಿಟರ್ಸ್, ಬಿಲ್ಸ್ ಪೇಯಬಲ್, ಆಲ್ ದೀಸ್ ಥಿಂಗ್ಸ್ ಕಮ್ಸ್ ಅಂಡರ್ ಟ್ರೇಡ್ ಪೇಯಬಲ್ ಅಂಡ್ ವಿ ಶೋ ಎನ್ ಅಕೌಂಟ್ ಫಾರ್ ಇಟ್, ನೋಟ್ ಫಾರ್ ಇಟ್.
ಅರ್ಥ ಆಗ್ತಿದ್ಯಾ ನೋಟ್ ನಂಬರ್ ಫೋರ್ ಒನ್ ಟೂ ತ್ರೀ ಒನ್ ಈಸ್ ಶೇರ್ ಕ್ಯಾಪಿಟಲ್ ಟೂ ಈಸ್ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ತ್ರೀ ಈಸ್ ಎಲ್ ಟಿ ಬಿ ತ್ರೀ ಈಸ್ ಎಲ್ ಟಿ ಬಿ ಅಂಡ್ ಫೋರ್ ಈಸ್ ಟ್ರೇಡ್ ಪೇಯಬಲ್ ಅಂಡ್ ಫೈವ್ ಈಸ್ ಅದರ್ ಲಯಬಿಲಿಟೀಸ್ ಅದರ್ ಕರೆಂಟ್ ಲಯಬಿಲಿಟೀಸ್ ಸರ್ ಯಾವ್ಯಾವ ಬರುತ್ತೆ ಸರ್ ಅದರ್ ಕರೆಂಟ್ ಲಯಬಿಲಿಟಿನಲ್ಲಿ ಈ ಒನ್ ಈ ಶಾರ್ಟ್ ಟರ್ಮ್ ಬಾರೋಯಿಂಗ್ಸ್ ಅಲ್ಲಿ ಟ್ರೇಡ್ ಪೇಯಬಲ್ ಅಲ್ಲಿ ಯಾವ್ಯಾವ ಬರೋ ಅವೆಲ್ಲ ಅದರ್ ಕರೆಂಟ್ ಲಯಬಿಲಿಟೀಸ್ ಅಲ್ಲಿ ಬರುತ್ತೆ ಸೇ ಫಾರ್ ಎಕ್ಸಾಂಪಲ್ ಸ್ಯಾಲರಿ ಔಟ್ ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಔಟ್ ಸ್ಟ್ಯಾಂಡಿಂಗ್ ಬಂತು ಅಂತ ಇಟ್ಕೊಳ್ಳಿ ಅವೆಲ್ಲ ಎಲ್ಲಿ ಇಡ್ತೀರಾ ಅದರ್ ಲಯಬಿಲಿಟಿ ಕರೆಂಟ್ ಲಯಬಿಲಿಟಿ ಇಂದ ಹಾಕ್ತೀವಿ ಅರ್ಥ ಆಯ್ತು ಎಲ್ಲರಿಗೂ ನೆಕ್ಸ್ಟ್ ಶಾರ್ಟ್ ಟರ್ಮ್ ಪ್ರಾವಿಷನ್ ನೋಡಿ ಶಾರ್ಟ್ ಟರ್ಮ್ ಪ್ರಾವಿಷನ್ ನೋಡಿ ಲಾಂಗ್ ಟರ್ಮ್ ಪ್ರಾವಿಷನ್ ಆದ್ರೆ ಎಲ್ಲಿ ತೋರಿಸ್ತೀವಿ ಲಾಂಗ್ ಟರ್ಮ್ ಪ್ರಾವಿಷನ್ ಆದ್ರೆ ನಾನ್ ಕರೆಂಟ್ ಲಯಬಿಲಿಟಿ ಎಲ್ ಟಿ ಬಿ ಕ್ಯಾಡೆ ತೋರಿಸ್ತೀವಿ ಅರ್ಥ ಆಗ್ತದ್ಯಾ ಯಾವ್ದು ಬರಲ್ಲ ಶಾರ್ಟ್ ಟರ್ಮ್ ಪ್ರಾವಿಷನ್ ಅಂದ್ರೆ ಏನು ಈಗ ವಸ್ತುಗಳು ಮಾರಿರ್ತೀವಿ ಸಾಲಕ್ಕೆ ಅಂತ ಹೇಳಿ ಕ್ರೆಡಿಟ್ ಮಾರಿರ್ತೀವಿ ನಮ್ ಕಸ್ಟಮರ್ಸ್ ಡೆಟಾಲ್ಸ್ ಆಗ್ತಾರೆ ಕ್ರೆಡಿಟ್ ಅಲ್ಲಿ ಮಾರಿದ್ರೆ ಅದರಲ್ಲಿ ನಾವು ಪ್ರತಿ ವರ್ಷ ಒಂದ್ 10 ಲಕ್ಷ ರೂಪಾಯಿ ಸೇಲ್ಸ್ ಮಾಡಿದ್ರೆ ಗ್ಯಾರಂಟಿ ಒಂದ್ 5-10 ಸಾವಿರ ರೂಪಾಯಿ ಏನಾಗುತ್ತೆ ನಮ್ಗೆ ಬ್ಯಾಡ್ ಡೆಟ್ಸ್ ಆಗುತ್ತೆ ನಾವೇನ್ ಮಾಡ್ತೀವಿ ಈ ವರ್ಷನೂ ಅಷ್ಟೇ ಆಗ್ಬಹುದು ಅಂತ ಹೇಳಿ ಒಂದ್ ಪ್ರಾವಿಷನ್ ಕ್ರಿಯೇಟ್ ಮಾಡ್ತೀವಿ ಅದನ್ನೇ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಪ್ರಾವಿಷನ್ ಫಾರ್ ಬ್ಯಾಡ್ ಡೆಟ್ಸ್ ಅಂತ ಹೇಳ್ತೀವಿ ಅದೊಂದೇ ಅಲ್ಲ ಇನ್ನೊಂದು ಇದೆ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಅಂತ ಹೇಳ್ತೀವಿ ಈ ವರ್ಷ ಅರ್ನ್ ಮಾಡಿರೋ ಪ್ರಾಫಿಟ್ ಗೆ ಟ್ಯಾಕ್ಸ್ ಯಾವ ಕಟ್ಟಬೇಕು ನಾವು ನೆಕ್ಸ್ಟ್ ಇಯರ್ ಫಸ್ಟ್ ಮಂತ್ ಸೆಕೆಂಡ್ ಮಂತ್ ಥರ್ಡ್ ಮಂತ್ ಕಟ್ಟಬೇಕಾಗುತ್ತೆ ಕರೆಕ್ಟಾ ಹಾಗಾದ್ರೆ ಈ ವರ್ಷ ಪ್ರಾಫಿಟ್ ಅಲ್ಲಿ ಎತ್ತಿಡ್ಬೇಕು ತಾನೆ ಅದನ್ನೇ ಪ್ರಾವಿಷನ್ ಶಾರ್ಟ್ ಟರ್ಮ್ ಪ್ರಾವಿಷನ್ ಅಂತ ಹೇಳಿ ಇವೆರಡು ಬಿಟ್ಟು ನಿಜವಾಗ್ಲೂ ಇನ್ನೇನು ಬರಲ್ಲ ಶಾರ್ಟ್ ಟರ್ಮ್ ಪ್ರಾವಿಷನ್ ಅಲ್ಲಿ ಬರೋದು ಮ್ಯಾಕ್ಸಿಮಮ್ ಪಾಸಿಬಿಲಿಟೀಸ್ ಓನ್ಲಿ ಟು ಯಾವ್ದು ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಪ್ರಾವಿಷನ್ ಫಾರ್ ಗಾಟ್ ಇಟ್ ವೆರಿ ಗುಡ್ ಇಷ್ಟು ಮಾಡಿದ್ರೆ ಟೋಟಲ್ ಮಾಡಿದ್ರೆ ನಮಗೆ ಟೋಟಲ್ ಲಯಬಿಲಿಟೀಸ್ ಬರುತ್ತೆ ಸೊ 1 to 6 ಇಸ್ ಎ ಲಯಬಿಲಿಟಿ ಇನ್ನೊಂದ್ಸರಿ ಹೇಳ 1 ಶೇರ್ ಕ್ಯಾಪಿಟಲ್ 2 ರಿಸರ್ವ್ಸ್ ಅಂಡ್ ಸರ್ಪ್ಲಸ್ 3 ಎಲ್ ಟಿ ಬಿ 4 ಈಸ್ ಟ್ರೇಡ್ ಪೇಯಬಲ್ 5 ಈಸ್ ಅದರ್ ಕರೆಂಟ್ ಲಯಬಿಲಿಟಿ ಅಂಡ್ 6 ಈಸ್ ಶಾರ್ಟ್ ಟರ್ಮ್ ಪ್ರಾಫಿಟ್ ಕ್ಲಿಯರ್ ನೆಕ್ಸ್ಟ್ ಅಸೆಟ್ಸ್ ವೆರಿ ಈಸಿ ಅಸೆಟ್ಸ್ ಅಲ್ಲಿ ಅಸೆಟ್ಸ್ ಅಲ್ಲಿ ಎರಡು ತರ ಅಸೆಟ್ಸ್ ಇದೆ ನಾನ್ ಕರೆಂಟ್ ಅಸೆಟ್ಸ್ ಅಂಡ್ ಕರೆಂಟ್ ಅಸೆಟ್ಸ್ ಅಂತ ಹೇಳಿ ಸರ್ ಏನ್ ಸರ್ ಇದು ನಾನ್ ಕರೆಂಟ್ ಅಂದ್ರೆ ಏನು ನಾನ್ ಕರೆಂಟ್ ಅಸೆಟ್ ಅಂದ್ರೆ ಏನು ಕರೆಂಟ್ ಅಸೆಟ್ ಅಂದ್ರೆ ಏನು ಕರೆಂಟ್ ಅಸೆಟ್ ಅಂದ್ರೆ ಯಾವ ಅಸೆಟ್ ಇದೆ ಅಲ್ವಾ ಅದನ್ನ ನೀವು ಮಾರಾಟಕ್ಕೆ ಇಟ್ಟರೆ ಒಂದ್ ವರ್ಷದ ಒಳಗಡೆ ದುಡ್ಡು ಬಂದ್ಬಿಡುತ್ತೆ ಈಗ ನಿಮ್ ಹತ್ರ ಒಂದು ಅಸೆಟ್ ಇದೆ ಅಂತ ಇಟ್ಕೊಳ್ಳಿ ಸೇ ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಯಾವ್ದೋ ಒಂದು ಸ್ಟಾಕ್ ಇದೆ ಸ್ಟಾಕ್ ಏನ 5-5 ವರ್ಷಕ್ಕೆ ಇಟ್ಕೊಳ್ತೀವ ಸ್ಟಾಕ್ ನ ಇಲ್ಲ ತಂದಿದ ತಕ್ಷಣ ಟಕ್ ಅಂತ ಮಾರ್ಬಿಡ್ತೀವಿ ಉಳಿದ್ರೆ ಅದ್ರ ನೆಕ್ಸ್ಟ್ ಮಂತ್ ಉಳಿದ್ರೆ ಅದ್ರ ನೆಕ್ಸ್ಟ್ ಮಂತ್ ಉಳಿದ್ರೆ ಮ್ಯಾಕ್ಸಿಮಮ್ 1 ವರ್ಷದ ಒಳಗಡೆ ಕ್ಲಿಯರ್ ಮಾಡ್ತೀವಿ ಕರೆಕ್ಟಾ ಸೊ ಇಂಥವನ್ನೆಲ್ಲ ಏನಂತ ಹೇಳ್ತೀವಿ ಕರೆಂಟ್ ಅಸೆಟ್ಸ್ ನಾನ್ ಕರೆಂಟ್ ಅಸೆಟ್ಸ್ ಅಂದ್ರೆ ಯಾವ ಅಸೆಟ್ಸ್ ಆದ್ರೆ ಯಾವ ಅಸೆಟ್ಸ್ ಆದ್ರೆ ನಾವು ಬಿಸ್ನೆಸ್ ನಲ್ಲಿ ಯೂಸ್ ಮಾಡ್ತಾ ಇರ್ತೀವಿ ಫಾರ್ ಲಾಂಗ್ ಪೀರಿಯಡ್ ಲಾಂಗ್ ಟೈಮ್ ಓಕೆನಾ ಲಾಂಗ್ ಟೈಮ್ ವರೆಗೂ ಯಾವ ಅಸೆಟ್ ನ ಬಿಸ್ನೆಸ್ ನಲ್ಲಿ ಯೂಸ್ ಮಾಡ್ತಾ ಇರ್ತೀವಿ ಹಾಗೆ ಅದನ್ನ ಮಾರೋದಕ್ಕೆ ಟೈಮ್ ಜಾಸ್ತಿ ತಗೊಳ್ಳುತ್ತೆ ಅಂತದನ್ನ ನಾವು ನಾನ್ ಕರೆಂಟ್ ಲಯಬಿಲಿಟಿ ಓಕೆನಾ ಅದರ ಏನಪ್ಪ ನಾನ್ ಕರೆಂಟ್ ಅಸೆಟ್ಸ್ ಸಾರಿ ಆ ನಾನ್ ಕರೆಂಟ್ ಅಸೆಟ್ಸ್ ಅಲ್ಲಿ ಮೊದಲನೆಯದು ಫಿಕ್ಸ್ಡ್ ಅಸೆಟ್ಸ್ ಸರ್ ಈ ಫಿಕ್ಸ್ಡ್ ಅಸೆಟ್ ನೋಟ್ ಮಾಡಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿರ್ಬೇಕು ಯಾಕೆ ಅಂತ ಆಮೇಲೆ ಹೇಳಿ ನೋಡಿ ಫಿಕ್ಸ್ಡ್ ಅಸೆಟ್ಸ್ ಅಲ್ಲಿ ನಮ್ಗೆ ಒಟ್ಟು ಎರಡು ತರ ಫಿಕ್ಸ್ಡ್ ಅಸೆಟ್ಸ್ ಬರುತ್ತೆ ಒಂದು ಟ್ಯಾಂಜಿಬಲ್ ಫಿಕ್ಸ್ಡ್ ಅಸೆಟ್ಸ್ ಇನ್ನೊಂದು ಇಂಟ್ಯಾಂಜಿಬಲ್ ಫಿಕ್ಸ್ಡ್ ಅಸೆಟ್ ಅಂತ ಹೇಳಿ ನಾವು ನೋಟ್ ಅಲ್ಲಿ ತೋರಿಸಬೇಕಾದ್ರೆ ಅದನ್ನ ಸೆಪರೇಟ್ ಆಗಿ ಬರೀಬೇಕಾಗುತ್ತೆ ಟ್ಯಾಂಜಿಬಲ್ ಅಂದ್ರೆ ಏನು ಯಾವ್ಯಾವ ಅಸೆಟ್ಸ್ ನ ನೋಡಬಹುದು ಮುಟ್ಟಬಹುದು ಹೌದಾ ನೀವೆಲ್ಲ ಏನು ಟ್ಯಾಂಜಿಬಲ್ ನೋಡಬಹುದು ನಿಮ್ಮನ್ನ ಮುಟ್ಟಬಹುದು ನಿಮ್ಮನ್ನ ಕರೆಕ್ಟಾ ಯು ಆರ್ ಆಲ್ ಟ್ಯಾಂಜಿಬಲ್ ಅಸೆಟ್ಸ್ ಇಂಟ್ಯಾಂಜಿಬಲ್ ಅಸೆಟ್ಸ್ ಅಂದ್ರೆ ಏನು ದ ಅಸೆಟ್ಸ್ ವಿಚ್ ವಿ ಕೆನ್ ನಾಟ್ ಸಿ ವಿ ಕೆನ್ ನಾಟ್ ಟಚ್ ಬಟ್ ದೇ ಆರ್ ರಿಯಲ್ ಅಸೆಟ್ಸ್ ದೇ ಆರ್ ಫಿಕ್ಸ್ಡ್ ಅಸೆಟ್ಸ್ ದೇ ಆರ್ ಎಕ್ಸಿಸ್ಟಿಂಗ್ ಇನ್ ದ ಬಿಸ್ನೆಸ್ ಯಾವ್ಯಾವ ಗುಡ್ ವಿಲ್ ಪೇಟೆಂಟ್ಸ್ ಕಾಪಿ ರೈಟ್ಸ್ ಟ್ರೇಡ್ ಮಾರ್ಕ್ಸ್ ಓಕೆನಾ ಅರ್ಥ ಆಗ್ತಿದ್ಯಾ ಗುಡ್ ವಿಲ್ ಪೇಟೆಂಟ್ಸ್ ಟ್ರೇಡ್ ಮಾರ್ಕ್ಸ್ ಕಾಪಿ ರೈಟ್ಸ್ ಇವೆಲ್ಲ ಕೂಡ ಎಂತವೋ ಇಂಟ್ಯಾಂಜಿಬಲ್ ಫಿಕ್ಸ್ಡ್ ಅಸೆಟ್ಸ್
ಅದು ನಮಗೆ ಪ್ರಾಬ್ಲಮ್ ನಲ್ಲಿ ಅಷ್ಟು ಕೊಟ್ಟಿದ್ರೆ ನಾವು ನೋಟ್ ನಂಬರ್ ಎಷ್ಟೋ 7 ಅಂತ ಹೇಳಿ ಟ್ಯಾಂಜಿಬಲ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಪ್ಲಾಂಟ್ ಅಂಡ್ ಮಿಷಿನರಿ ಎಕ್ವಿಪ್ಮೆಂಟ್ಸ್ 6 3 ನೆಕ್ಸ್ಟ್ ಇಂಟ್ಯಾಂಜಿಬಲ್ ಗುಡ್ ವಿಲ್ ಟ್ರೇಡ್ ಮಾರ್ಕ್ ಕಾಪಿ ರೈಟ್ ಸೆಪರೇಟ್ ಸೆಪರೇಟ್ ಆಗಿ ತೋರಿಸಿ ಅದರ ಟೋಟಲ್ ಅನ್ನ ಇಲ್ಲಿ ತಗೊಂಬಂದ ಕ್ಲಿಯರ್ ಆ ಎಲ್ಲರಿಗೂ ವೆರಿ ಗುಡ್ ಆಫ್ ಇಂಡಿಯಾ ನೆಕ್ಸ್ಟ್ ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್ ಸರ್ ಕರೆಂಟ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಏನದು ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅದಕ್ಕೆ ಇನ್ನೂ ಒಂದು ಹೆಸರಿದೆ ಮಾರ್ಕೆಟಬಲ್ ಇನ್ವೆಸ್ಟ್ಮೆಂಟ್ಸ್ ಅಂತಾನು ಕರಿತೀವಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂತಾನು ಕರಿತೀವಿ ಪ್ರಾಬ್ಲಮ್ ನಲ್ಲಿ ಸ್ಪೆಸಿಫಿಕ್ ಆಗಿ ಹೇಳಿದ್ರೆ ಏನಂತ ಇದು ಲಾಂಗ್ ಟರ್ಮ್ ಅಂತ ಹೇಳಿದ್ರೆ ಅಥವಾ ಹೇಳದೇ ಇದ್ರು ಅದನ್ನ ತಗೊಂಬಿಡಿ ಹೇಳದೇ ಇದ್ರು ತಗೊಂಬಿಡಿ ಇನ್ವೆಸ್ಟ್ಮೆಂಟ್ಸ್ ಅಂತ ಕೊಟ್ಟಿದ್ದ ಎಲ್ಲಿ ಬರುತ್ತೆ ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಬರುತ್ತೆ ಅದು ಕ್ಲಿಯರ್ ಅದಕ್ಕೆ ನೋಟ್ ಕೊಡೋಂಗಿಲ್ಲ ಕೊಡೋದು ಇಲ್ಲ ಯಾಕೆಂದ್ರೆ ಬಿಸ್ನೆಸ್ ನಲ್ಲಿ ಎಲ್ಲಾ ಕಂಪನಿಗಳು ಬೇರೆ ಕಂಪನಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿರುತ್ತೆ ಅಥವಾ ಇನ್ವೆಸ್ಟ್ಮೆಂಟ್ ಮಾಡಿರುತ್ತೆ ಅಂತ ಏನು ಗ್ಯಾರಂಟಿ ಇರಲ್ಲ ಅದಕ್ಕೆ ನೋಟ್ ಅವಶ್ಯಕತೆ ಇಲ್ಲ ನೆಕ್ಸ್ಟ್ ಎಂಟನೇದು ಅದರ ಮುಂಚೆ ಸೆಕೆಂಡ್ ಮೇನ್ ಹೆಡಿಂಗ್ ಕರೆಂಟ್ ಅಸೆಟ್ಸ್ ಒಂದು ವರ್ಷದ ಒಳಗಡೆ ಈ ಅಸೆಟ್ಸ್ ನ ಮಾರಾಟ ಮಾಡಬಹುದು ಅದರಲ್ಲಿ ಮೊದಲನೇದು ಇನ್ವೆಂಟ್ರಿ ಇನ್ವೆಂಟ್ರೀಸ್ ಇಸ್ ನಥಿಂಗ್ ಬಟ್ ಸ್ಟಾಕ್ ಇನ್ವೆಂಟ್ರಿ ಇಸ್ ನಥಿಂಗ್ ಬಟ್ ಸ್ಟಾಕ್ ನಮಗೆ ಮೂರ್ ತರ ಸ್ಟಾಕ್ ಇರುತ್ತೆ ರಂಜನ್ ಎಷ್ಟರ ಮೂರ್ ತರ ಸ್ಟಾಕ್ ಮೊದಲನೇದು ಯಾವ್ದು ಹೇಳಿ ಸ್ಟಾಕ್ ಇನ್ ರಾ ಮೆಟೀರಿಯಲ್ ಇನ್ವೆಂಟ್ರೀಸ್ ಇನ್ ಮೆಟೀರಿಯಲ್ಸ್ ಇನ್ವೆಂಟ್ರಿ ಇನ್ ವರ್ಕ್ ಇನ್ ಪ್ರೋಗ್ರೆಸ್ ಇನ್ವೆಂಟ್ರಿ ಇನ್ ಫಿನಿಶ್ಡ್ ಗೂಡ್ಸ್ ಅರ್ಥ ಆಗ್ತಿದ್ಯಾ ಸೊ ಸ್ಟಾಕ್ ಇನ್ ರಾ ಮೆಟೀರಿಯಲ್ ಸ್ಟಾಕ್ ಇನ್ ವರ್ಕ್ ಇನ್ ಪ್ರೋಗ್ರೆಸ್ ಸ್ಟಾಕ್ ಇನ್ ಫಿನಿಶ್ಡ್ ಗೂಡ್ಸ್ ಇಷ್ಟು ಮೂರು ಕೂಡ ಕ್ಲೋಸಿಂಗ್ ಡೇಟ್ ಆಗಿರಬಾರದು ಆಗಿರಬೇಕು ಓಪನಿಂಗ್ ಡೇಟ್ ಅಲ್ಲ ಏಪ್ರಿಲ್ ಅಲ್ಲ 31st March ಅಥವಾ ಜನವರಿದಲ್ಲ 31st December ಕ್ಲೋಸಿಂಗ್ ಡೇಟ್ ಅಲ್ಲಿ ಇರತಕ್ಕಂತ ಇನ್ವೆಂಟ್ರೀಸ್ ನ ನಾವು ಸೆಪರೇಟ್ ಆಗಿ ನೋಟ್ ಅನ್ನ ತೋರಿಸಬೇಕಾಗುತ್ತೆ ನೆಕ್ಸ್ಟ್ ಈಸ್ ಟ್ರೇಡ್ ರಿಸೀವಬಲ್ ಇಲ್ಲಿ ಪೇಯಬಲ್ ಅನ್ನ ನಾವು ಸಪ್ಲೈಯರ್ ಕೊಡಬೇಕಾಗಿರೋದು ಟ್ರೇಡ್ ರಿಸೀವಬಲ್ ಅಂದ್ರೆ ನಮಗೆ ನಮ್ಮ ಕಸ್ಟಮರ್ಸ್ ಇಂದ ಬರಬೇಕಾಗಿರೋದು ಯಾವಾಗ ಬಿಸ್ನೆಸ್ ಕ್ರೆಡಿಟ್ ಅಲ್ಲಿ ಸೇಲ್ಸ್ ಮಾಡುತ್ತೆ ಆವಾಗ ವಿ ಎಕ್ಸ್ಪೆಕ್ಟ್ ಮನಿ ಬ್ಯಾಕ್ ಫ್ರಮ್ ದ ಕಸ್ಟಮರ್ಸ್ ಹೌದಾ ಅವರು ಯಾರ್ಯಾರು ಎಷ್ಟೆಷ್ಟು ಕೊಡಬೇಕು ಯಾರ್ಯಾರು ಚೆಕ್ಗಳು ಕೊಟ್ಟಿದ್ದಾರೆ ಬಿಲ್ ಕೊಟ್ಟಿದ್ದಾರೆ ಹಾಗೆ ಪ್ರಾಮಿಸ್ ಮಾಡಿದ್ದಾರೆ ಅದನ್ನೇ ಸಂಡ್ರಿ ಡೆಟಾಸ್ ಬಿಲ್ಸ್ ರಿಸೀವಬಲ್ ಸಂಡ್ರಿ ಡೆಟಾಸ್ ಬಿಲ್ಸ್ ರಿಸೀವಬಲ್ ಇವೆರಡು ಕೂಡ ಎಲ್ಲಿ ಬರುತ್ತೆ ಟ್ರೇಡ್ ರಿಸೀವಬಲ್ ಅಲ್ಲಿ ಬರುತ್ತೆ ಶೆಡ್ಯೂಲ್ ನಂಬರ್ 9 ಅಲ್ಲಿ ಬರುತ್ತೆ ನೆಕ್ಸ್ಟ್ ಈಸ್ ಕ್ಯಾಶ್ ಅಂಡ್ ಈಕ್ವಲೆನ್ಸ್ ಅಂತ ಹೇಳ್ತೀವಿ ಅಂದ್ರೆ ಕ್ಯಾಶ್ ಇನ್ ಹ್ಯಾಂಡ್ ಕ್ಯಾಶ್ ಅಟ್ ಬ್ಯಾಂಕ್ ಏನಾದ್ರೂ ಇತ್ತು ಅಂತ ಇಟ್ಕೊಳ್ಳಿ ಅದನ್ನ ನಾವು ಶೆಡ್ಯೂಲ್ ನಂಬರ್ ಎಷ್ಟಾಗ್ತೀವಿ 10 ಅಲ್ಲಿ ಹಾಕ್ತೀವಿ ಇನ್ನ ಲಾಸ್ಟ್ ಶೆಡ್ಯೂಲ್ ಯಾವ್ದು ಅದರ್ ಕರೆಂಟ್ ಅಸೆಟ್ಸ್ ಯಾವ್ದು ಅದರ್ ಕರೆಂಟ್ ಅಸೆಟ್ಸ್ ಯಾವ್ದಾದ್ರೂ ದುಡ್ಡು ಬರಬೇಕಾಗಿದ್ರೆ ಶಾರ್ಟ್ ಪೀರಿಯಡ್ ಅಲ್ಲಿ ಬ್ಯಾಟೆಟ್ಸ್ ಅಲ್ಲಪ್ಪ ಈಗ ಫಾರ್ ಎಕ್ಸಾಂಪಲ್ ನಿನಗೆ ಇನ್ಕಮ್ ಬರಬೇಕಾಗಿದೆ ಆನ್ ಮಾಡಿದ್ಯಾ ಇನ್ನು ಬಂದಿಲ್ಲ ನಮಗೆ ಔಟ್ ಸ್ಟ್ಯಾಂಡಿಂಗ್ ಇನ್ಕಮ್ ಅಂತ ಹೇಳ್ತೀವಿ ಏನಂತ ಹೇಳ್ತೀವಿ ಅಥವಾ ಎಕ್ಸ್ಪೆನ್ಸಸ್ ನ ನೀನು ಅಡ್ವಾನ್ಸ್ ಕೊಟ್ಟಿದ್ಯಾ ಒಂದ್ ತಿಂಗಳ ರೆಂಟ್ ಅಡ್ವಾನ್ಸ್ ಕೊಟ್ಟಿದ್ಯಾ ಮುಂದಿನ ತಿಂಗಳ ರೆಂಟ್ ಅಡ್ವಾನ್ಸ್ ಕೊಟ್ಟಿದ್ಯಾ ನೀನ್ ಈ ತಿಂಗಳೇ ಖಾಲಿ ಮಾಡಿದ್ರೆ ಅಡ್ವಾನ್ಸ್ ಅಮೌಂಟ್ ವಾಪಸ್ ಬರುತ್ತಾ ಇಲ್ವಾ ಅಸೆಟ್ ಅಲ್ವಾ ಅದು ಅಂತದೆಲ್ಲ ಎಲ್ಲಿ ತಗೊಳ್ತೀವಿ ಅದರ್ ಕರೆಂಟ್ ಅಸೆಟ್ಸ್ ಇಷ್ಟು ಟೋಟಲ್ ಮಾಡಿದ್ರೆ ಟೋಟಲ್ ಅಸೆಟ್ಸ್ ಶುಡ್ ಬಿ ಈಕ್ವಲ್ಸ್ ಟು ಟೋಟಲ್ ಎಲ್ಲರಿಗೂ ಅರ್ಥ ಆಯ್ತಾ ಈಗ ನಾವು ಬ್ಯಾಲೆನ್ಸ್ ಶೀಟ್ ಮೇಲೆ ಒಂದು 2-3-4-5 ಫಾಲೋ ಮಾಡ ಓಕೆನಾ ತುಂಬಾ ಈಸಿ ಆಗಿರುತ್ತೆ ತುಂಬಾ ಈಸಿಯಾಗಿ 6 marks ಅಥವಾ 7 marks ಒಂದು ಕಂಪಲ್ಸರಿ ಕ್ವಶನ್ ಅಂತೂ ಪಕ್ಕಾ ಇರುತ್ತೆ ಎಕ್ಸಾಮ್ ಓಕೆನಾ